ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆಯ ನೂತನ ಕಚೇರಿ ಇಂದು ಉದ್ಘಾಟನೆಗೊಂಡಿತು. ಮಣಿಪಾಲದ ರಜತಾದ್ರಿಯಲ್ಲಿರುವ ಜಿಲ್ಲಾಧಿಕಾರಿ ಸಂಕೀರ್ಣದಲ್ಲಿ ಸ್ವಯಂ ಸೇವಕ ಸಂಘದ ಕೇಶವರಾಯ ಪ್ರಭು ಹಾಗೂ ಜನಸಂಘದ ಹಿರಿಯರಾದ ಸೋಮಶೇಖರ್ ಭಟ್ ಜಂಟಿಯಾಗಿ ಕಚೇರಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಂಸದೆ, ಪ್ರಧಾನಿ ನರೇಂದ್ರ ಮೋದಿಯವರ ತಮ್ಮ ಹಿಂದಿನ 5 ವರ್ಷಗಳ ಸಾಧನೆಯಿಂದ ಮತ್ತೊಮ್ಮೆ ಸ್ವಂತ ಬಲದಲ್ಲಿ ಆಡಳಿತ ನಡೆಸುವ ಅವಕಾಶ ಭಾರತೀಯ ಜನತಾ ಪಾರ್ಟಿಗೆ ಒಲಿದು ಬಂದಿದೆ. ರಾಜ್ಯದ ಜನತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದರು. ಸೋಮವಾರ ಉಡುಪಿಯ ಕಚೇರಿಯಲ್ಲಿ ಹಾಗೂ ಮಂಗಳವಾರ ಚಿಕ್ಕಮಗಳೂರು ಜಿಲ್ಲಾ ಕಚೇರಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ. ಕಳೆದ ಬಾರಿ ಜಿಲ್ಲೆಗೆ ತಂದ ಹಲವಾರು ಅನುದಾನದಲ್ಲಿ ಇಲಾಖೆಗಳಿಗೆ ಸ್ವಂತ ಕಟ್ಟಡವನ್ನು ಮಾಡಲು ಶ್ರಮವಹಿಸುತ್ತೇನೆ. ಕೊಂಕಣ ರೈಲ್ವೆ ವಿದ್ಯುದೀಕರಣ ಮತ್ತು ದ್ವಿಪಥಗೊಳಿಸಲು ಪ್ರಯತ್ನ ಮಾಡಲಾಗುವುದು ಎಂದವರು ಹೇಳಿದರು. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ NDRF ಮತ್ತು SDRF ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ 7,182 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಇದು ಯಾವುದೇ ಕೆಲಸಗಳು ಕೂಡ ರಾಜ್ಯ ಸರ್ಕಾರದಿಂದ ಇವತ್ತು ಮಾಡ್ತಾ ಇಲ್ಲ. ಒಂದು ಕಡೆ ಭೀಕರವಾದಂಥ ಬರಗಾಲ ಇರುವಂಥ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಅದು ಅಸ್ತಿತ್ವದಲ್ಲಿದೆ, ಅದು ಬದುಕಿದೆ ಅಂತ ನಮ್ಮ ಯಾರಿಗೂ ಕರ್ನಾಟಕದಲ್ಲಿ ಅನ್ನಿಸ್ತಾ ಇಲ್ಲ. ಅದಕ್ಕಾಗಿ UPA ಕೊಟ್ಟಂಥ ಹಣ, UPA ಸರ್ಕಾರ 10 ವರ್ಷಗಳಲ್ಲಿ NDRF ಮತ್ತು SDRFಲ್ಲಿ 4,000 ಕೋಟಿ ಕೊಟ್ಟಿದ್ರೆ, 5 ವರ್ಷಗಳಲ್ಲಿ ನಮ್ಮ ಪ್ರಧಾನಿ 7,182 ಕೋಟಿ ರೂಪಾಯಿ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡುವಂಥದ್ದು. DCಗಳ ಮೂಲಕ ಮೇವು ಸಂಗ್ರಹಣೆಗೆ, ಮೇವು ಗೋಶಾಲೆ ತೆರೆಯೋದಕ್ಕೆ, ಕೂಲಿ ಕಾರ್ಮಿಕರಿಗೆ. ಈ ನಾಡಿನ ಸಾಹಿತಿ ಕಲಾವಿದ ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ನಮ್ಮನ್ನು ಅಗಲಿದಂಥ ಈ ಸಂದರ್ಭದಲ್ಲಿ ಅತೀವ ಸಂತಾಪವನ್ನು, ದುಃಖವನ್ನು ನಾವು ವ್ಯಕ್ತ ಮಾಡ್ತೀವಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇವತ್ತು ನಮ್ಮ ಜೊತೆ ಇಲ್ಲ, ನಮ್ಮ ಕನ್ನಡ ನಾಡಿನ ಪುತ್ರ ನಮ್ಮ ಜೊತೆ ಇಲ್ಲ. ಅದಕ್ಕಾಗಿ ನಮ್ಮ ಸಂತಾಪವನ್ನು ನಾವು ಭಾರತೀಯ ಜನತಾ ಪಾರ್ಟಿ ವ್ಯಕ್ತ ಮಾಡುತ್ತೆ.